ಶಿಸ್ತಿನ ಬಗ್ಗೆ ಕ್ರಿಶ್ಚಿಯನ್ ಸಮುದಾಯ ಮಾತ್ರ ಅಲ್ಲಿಸ್ತಮ ಎಲ್ಲಿಸ್ತದಲ್ಲಿ ಐ ಅಗ್ರಿ ನೀವು ಕಲಿತ ಶಾಲೆಯಲ್ಲಿ ಶಿಸ್ತು ಇತ್ತು ಅಂತ ಎಲ್ಲಾ ಸ್ಕೂಲ್ಗಳು ನೀವು ಬೇರೆ ಸ್ಕೂಲ್ ಗಳನ್ನು ನೋಡಿರ್ಲಿಕ್ಕಿಲ್ಲ ಶಿಸ್ತುಗಳು ಎಲ್ಲ ಗುರುಕುಲ ಮಟ್ಟದಲ್ಲೂ ಈಗ ನೀವು ನೋಡಿದ್ರೆ ಗುರುಕುಲದಲ್ಲಿ ಐದು ಗಂಟೆ ಗೆದ್ದು ತಣ್ಣೀರು ಸ್ನಾನ ಮಾಡಿ ಸಂಧ್ಯಾ ಮಾಡಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಸಿ ಸೂರ್ಯ ನಮಸ್ಕಾರ ಮಾಡಿಸಿ ಪಾಠ ಸಿಸ್ಟಮ್ ಮಾಡುವ ಈಗ ನೋಡ್ತೀರಿ ನೀವು ತುಮಕೂರು ಮಠದಲ್ಲೂ ಆ ಸಿಸ್ಟಮ್ ಇದೆ ಧರ್ಮಸ್ಥಳದಲ್ಲೂ ನೀವು ನೋಡಿದ್ರೆ ಆ ಸಿಸ್ಟಮ್ ಇದೆ ಎಲ್ಲ ಗುರುಕುಲ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಗುರುಕುಲ ಸಿಸ್ಟಮ್ ಅಂತ ನಾವು ಏನು ಹೇಳ್ತೀವಿ ಇಟ್ಸ್ ಎ ಮೋಸ್ಟ್ ರೆಸ್ಪೆಕ್ಟೆಡ್ ಎಜುಕೇಶನಲ್ ಸಿಸ್ಟಮ್ ದ ವರ್ಲ್ಡ್ ನೀವು ಬ್ರಿಟಿಷರು ಬಿಟ್ಟು ಹೋದಾಗ ಹೇಳ್ತಾರೆ ಬ್ರಿಟಿಷರು ಬಂದು ಮೊದಲು ಆಡಿದ ಮಾತು ಅಂದ್ರೆ ಇಂಡಿಯಾವನ್ನು ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಇಂಡಿಯಾವನ್ನು ನಾವು ನಮ್ಮ ಸುಪರ್ದಿಗೆ ತಕೊಬೇಕಾದ್ರೆ ಮೊದಲು ಅವರ ಎಜುಕೇಶನ್ ಸಿಸ್ಟಮ್ ಅನ್ನು ಬ್ರೇಕ್ ಮಾಡಬೇಕು ಅಂತ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಇಂಡಿಯಾ ಬೆಳೆದು ನಿಂತಿದ್ದು ಇವತ್ತು ವರ್ಲ್ಡ್ ನಂಬರ್ ಒನ್ ಆಗ ಯಾಕೆ ಅಂತ ಹೇಳಿದ್ರೆ ಇಂಡಿಯಾದ ಎಜುಕೇಷನ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಬ್ರಿಟಿಷ್ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಹೇಳ್ತಾರೆ ಕರೆಕ್ಟಾ ನಾನು ನಿಮ್ಮ ವಿಷಯಕ್ಕೆ ಬರ್ತೀನಿ ನಿಮಗೆ ದೀಕ್ಷೆ ತಗೊಳ್ತಾರೆ ನಿಮಗೆ ದೀಕ್ಷೆ ಯಾರು ಕೊಟ್ಟರು ಸನ್ಯಾಸ ದೀಕ್ಷೆ ನೀವು ಒಪ್ಕೊಂಡ್ರಿ ನಿಮಗೆ ಗುರುಗಳು ಹೇಳಿದರು ನಿಮಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ಯಾರು ಡಾಕ್ಟರ್ ಶಿವಮೂರ್ತಿ ಮುರುಗಾಜಿಗಳು ಶರಣರು ಅವರೇ ಕೊಟ್ಟಿದ್ದ ಶರಣರು ಪುನಮೆ ಹೇಳ್ತೀನಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಮುರುಘಾ ಶರಣರು ನಿಮ್ಮ ಗುರುಗಳು ಗುರುಗಳು ಅಂದರೆ ದೀಕ್ಷೆ ಕೊಟ್ಟ ಗುರು ದೀಕ್ಷೆ ಕೊಟ್ಟ ಗುರು ಇವತ್ತು ಯಾವುದ ನಿಮ್ಮ ಗುರುಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ ನಿಮ್ಮ ಗುರುಗಳ ಮೇಲೆ ಗುರುತರವಾದ ಒಂದು ಆರೋಪ ಬಂದಿದೆ ಮುರುಘಾ ಶರಣರ ಮೇಲೆ ಅದಕ್ಕಾಗಿ ನೀವು ಈ ಪೀಠದಲ್ಲಿ ಇವತ್ತು ಕೂತ್ಕೊಂಡಿದ್ದೀರಿ ಆ ಪೀಠದಲ್ಲಿಲ್ಲ ನೀವು ಪವರ್ ಟಿವಿಯ ಈ ಚೇರಲ್ಲಿದ್ದೀರಿ ಗುರುಗಳು ಕರೆಕ್ಟ್ ನಮಗೆ ಶರಣ ಮೇಲೆ ಅಪಾರವಾದ ಒಂದು ಗೌರವ ಭಕ್ತಿ ಅವರು ಮಾಡಿದಂತಹ ಸಾಮಾಜಿಕ ಆ ಮಠ ಮಾಡಿದಂತಹ ಸಾಮಾಜಿಕ ಕೆಲಸಗಳು ಅವರು ಸಾರುವ ಬಸವ ತತ್ವಗಳು ಅವರ ಜೀವನದ ಏನು ಮೌಲ್ಯಾಧಾರಿತ ವ್ಯವಸ್ಥೆಗಳು ಎಲ್ಲ ನಾವು ಎಪ್ರಿಷಿಯೇಟ್ ಮಾಡ್ಕೊಂಡು ಬಂದವರು ನಾವು ತಿಳ್ಕೊಂಡು ಬಂದವರು ನಾವು ನೋಡ್ಕೊಂಡು ಬೆಳೆದವರು ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ ಭಾರತದ ಜನತೆಗೆ ಮುರುಘಾ ಶರಣರ ಬಗ್ಗೆ ತುಂಬ ಅಪಾರ ಗೌರವ ಇದೆ ಅಪಾರ ಗೌರವ ಇವತ್ತು ವಿಶ್ವದಲ್ಲಿದೆ ವಿಶ್ವದಲ್ಲಿದೆ ನೋಡಿ ನೀವು ಒಪ್ಕೊಳ್ತೀರಿ ನಾವು ಒಪ್ಕೊಳ್ತೀವಿ ಅದಕ್ಕಾಗಿ ನಾವು ಮುರುಘಾ ಶರಣರ ಮೇಲೆ ಎಫ್ ಐ ಆರ್ ಆಗಿ ದ ಮೇಲೆನು ನಾವು ಆ ನ್ಯೂಸ್ ತಗೊಳ್ಳಿಕ್ಕೆ ಯಾವ ರೀತಿ ತಗೊಳ್ಳೋದು ಅಂತ ಒಂದು ಮೀಡಿಯಾವಾದ ಜರ್ನಲಿಸಮ್ ಅದ ನಮಗೆ ಒಂದು ಮುಜುಗರ ಇತ್ತು ಇದು ಪಿತೂರಿಯೋ ಇದು ಏನು ನಾವು ಈ ರೀತಿಯಾಗಿ ಒಂದು ಶರಣರನ್ನು ಅವಹೇಳನ ಮಾಡ್ಬೋದಾ ಈ ರೀತಿಯಾಗಿ ಒಂದು ನ್ಯೂಸ್ ಕೊಡ್ಬೋದಾ ಇದು ಅಥೆಂಟಿಕ್ಕಾ ಅಂತ ಎನ್ನುವ ಎಲ್ಲ ಒಂದು ಕಾಲಘಟ್ಟದಲ್ಲಿ ಅವರ ಮೇಲೆ ಎಫ್ ಐ ಆರ್ ಆಗುತ್ತೆ ಕೋರ್ಟಿಗೆ ಹೋಗ್ತಾರೆ ರಾತ್ರಿ ಸರ್ ಅರೆಸ್ಟ್ ಆಗುತ್ತೆ ನಿನ್ನೆ ಅವರಿಗೆ ವೈದ್ಯಕೀಯ ತಪಾಸಣೆ ಆಗುತ್ತೆ ಹುಷಾರಿಲ್ಲ ಅಂತ ಆಗುತ್ತೆ ಪುನಃ ಜಡ್ಜ್ ಕರೆಸ್ತಾರೆ ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿ ದಿಮ್ಮ ಗುರುಗಳಿದ್ದಾರೆ ಇವತ್ತಿನ ಪ್ರಸಂಗ ಬಿಡಿ ಅದರ ಬಗ್ಗೆ ನಾವು ಮುಂದೆ ಮಾತಾಗುವ ನಿಮ್ಮ ಗುರುಗಳ ಬಗ್ಗೆ ನಿಮಗೆ ಆ ದಿನ ಇದ್ದ ಏನೇಳೆ ಆ ದಿನ ನೀವು ಗುರುಗಳ ಗುರುಗಳಾಗಿ ಅವರನ್ನು ಸ್ವೀಕರಿಸಿದ ಓಕೆ ದೀಕ್ಷೆ ತಗೊಂಡ ದಿನ ಮುರುಘಾ ಶರಣರ ಬಗ್ಗೆ ಆ ದಿನದ ನಿಮ್ಮ ವ್ಯಾಖ್ಯಾನ ಏನು ಆವಾಗ ನಾನು ಅವರಿಂದ ತುಂಬಾ ಕಲಿತೆ ನಾನು ಅಧ್ಯಯನ ಹೆಂಗೆ ಮಾಡಬೇಕು ಹತ್ರ ಹೆಂಗೆ ಮಾತಾಡಬೇಕು ಯಾಕಂದರೆ ಈ ಬಟ್ಟೆ ಹಾಕ್ಕೊಂಡ ಮೇಲೆ ಸಾಮಾನ್ಯ ಥರ ಮಾತಾಡಬಾರ್ದು ನಾವು ಪ್ರತಿಯೊಂದು ಮಾತು ಕರೆಕ್ಟಾಗಿರ್ಬೇಕು ನಾವು ಯೋಚನೆ ಮಾಡಿ ಮಾತಾಡ್ಬೇಕು ಭಾಳ ಕಲಿತೆ ನಾನು ಆಮೇಲೆ ಅವ್ರದ್ದು ಒಂದು ಸ್ಪೀಚ್ ಇದೆ ಅವ್ರದ್ದು ಭಾಷಣ ಮಾಡ್ತಾರಲ್ಲ ಎಂಟು ವರ್ಷ ಇದ್ದೆ ಎಲ್ಲೂ ರಿಪೀಟೆಡ್ ಸ್ಪೀಚ್ ಇಲ್ಲ ಅವ್ರದ್ದು ಬೆಳಿಗ್ಗೆ ಮಾಡಿ ಸ್ಪೀಚು ಮಧ್ಯಾಹ್ನ ಬೇರೆ ಇರುತ್ತೆ ಮಧ್ಯಾಹ್ನ ಮಾಡಿ ಸಾಯಂಕಾಲ ಬೇರೆ ಇರುತ್ತೆ ನಾಳೆ ಮತ್ತೆ ಬೇರೆ ಇರುತ್ತೆ ಈಸ್ ವೆರಿ ಇಂಟ್ರ ಇಂಟ್ರಲ್ ಭಾಳ ಇದೆ ಅವ್ರದ್ದು ಭಾಳ ಓದ್ತಾರೆ ಅವರು ಅಧ್ಯಯನ ಮಾಡ್ತಾರೆ ತಾಯಿ ಅಂತ ಹೋದರೆ ಅವ್ರದ್ದು ಯಾರೇ ಬಂದರೂ ಕಷ್ಟ ಬಂದರೂ ಎತ್ತು ಕೊಡ್ತಾರೆ ತುಂಬ ಜನಕ್ಕೆ ನನ್ನಂಗೆ ತುಂಬ ಜನಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ ಮಠ ಮಾಡಿಕೊಟ್ಟಿದ್ದಾರೆ ಅವರು ಮಠ ಬೆಳೆಸ್ಕೊಂಡು ಹೋಗ್ತಾರೆ ಎಲ್ಲ ಇದೆ ಅವರಲ್ಲಿ ಈಗೇನು ಅವ್ರು ಸಿಕ್ಕಾಕೊಂಡಿದಾರಲ್ಲ ಅದು ಅವರು ವೈಯಕ್ತಿಕ ನಾನು ಹೇಳೋದು ಎಲ್ರಿಗೂ ಅವ್ರವ್ರ ವೈಯಕ್ತಿಕ ಜೀವನ ಇರುತ್ತೆ ಆ ವೈಯಕ್ತಿಕ ಜೀವನದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಯಾರನ್ನೂ ಎಲ್ಲೋ ಮಾಡಲ್ಲ ಮಾತಾಡೋಕ್ಕೆ ನಾನು ನಿಮ್ಮ ನಿಮ್ಮ ವ್ಯಕ್ತಿಕ ವಿಚಾರದಲ್ಲಿ ನಾನು ಮಾತಾಡಲ್ಲ ಯಾಕಂದರೆ ಇಟ್ ಈಸ್ ಯುವರ್ಸ್ ಯುವರ್ ಲೈಫ್ ಯುವರ್ ಪರ್ಸ್ನಲ್ ಲೈಫ್ ಅದು ಈಗ ಏನಾಗಿದೆ ಅದು ಅವ್ರ ಪರ್ಸ್ನಲ್ ಲೈಫ್ ಅದು ಸಮಾಜಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಮುರುಘಾ ಮಠ ಒಂದು ಇಲ್ಲ ಮಠ ಅದು ಅಲ್ಲಿ ಪೀಠಾಧಿಪತಿ ಅಷ್ಟೇ ಅವರು ಆದಮೇಲೆ ಇನ್ನೊಬ್ಬರು ಬರ್ತಾರೆ ನಮಗೆ ಪೀಠ ಮುಖ್ಯ ಆಮೇಲೆ ನಿಮಗೊಂದು ರಿಕ್ವೆಸ್ಟ್ ನಾನು ಹೇಳೋದು ಮುರುಘಾಶ್ರೀ ಮುರುಘಾಶ್ರೀ ಅಂತ ದಯವಿಟ್ಟು ಪ್ರಸಾರ ಮಾಡಬೇಡಿ ಶಿವಮೂರ್ತಿ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿ ಅಂತ ಪ್ರಸಾರ ಮಾಡಿ ಮುರುಘಾಶ್ರೀ ಅಂದರೆ ಮುರುಘಾ ಮಠಕ್ಕೆ ಹೆಸರು ಅದು ಪರಂಪರೆಗಳ ಮಠ ಐದುನೂರು ಆರುನೂರು ಇತಿಹಾಸ ಮಠ ಅದು ನಾಯಕ ವಾಲ್ಮೀಕಿ ಪೀಠದವರು ಕಟ್ಟಿಸಿದಂಥ ಮಠ ಅದು ಒಂದು ಕಾಲದಲ್ಲಿ ನೌಕೋಟಿ ನಾರಾಯಣ ಮಠ ಅಂತಿದ್ರು ಕರ್ನಾಟಕಕ್ಕೆ ಪ್ಲೇಗಾಗಿತ್ತು ದುಡ್ಡಿರಲಿಲ್ಲ ಗೋರ್ಮೆಂಟಿಗೆ ಗೋರ್ಮೆಂಟು ನೈನ್ ಕ್ರೋರ್ಸ್ ಕೊಟ್ಟಿದ್ದು ಆಗಿನ ಕಾಲದಕ್ಕೆ ಅದಕ್ಕೆ ಕೋಟಿ ನಾರಾಯಣ ಅಂತ ಮಠ ಅದಕ್ಕೆ ಮುರುಘಾ ಮಠಕ್ಕೆ ಚುಕ್ಕಿ ತರಬಾರ್ದು ನನಗೆ ಮುರುಘಾ ಶರಣರು ಬೇರೆ ಅದು ಈಜ್ ಜಸ್ಟ್ ಎ ಮ್ಯಾನ್ ಮ್ಯಾನ್ರಿ ಈಸ್ ಜಸ್ಟ್ ಎ ಮ್ಯಾನ್ ನಾನು ಹೇಳೋದು ಡಾಕ್ಟರ್ ಶಿವಮೂರ್ತಿ ಶರಣರು ಅಥವಾ ಸ್ವಾಮೀಜಿ ಅಂತ ಅಂತಂದಿ ಮುರುಘಾಶ್ರೀ ಅಂತ ದಯವಿಟ್ಟು ಕರಿಬೇಡಿ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಾಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ